ಕೈಜಾರಿ ಒಡೆದು ಹೋದ ಕನ್ನಡಿಯೇ ಆಗಲಿ ಅಥವಾ ಬೇಜವಾಬ್ದಾರಿಯಿಂದ ಮುರಿದು ಹೋದ ಸಂಬಂಧವೇ ಆಗಲಿ ಮತ್ತೆ ಜೋಡಿಸುವುದು ಕಷ್ಟ ಸಾಧ್ಯ. ಒಂದು ವೇಳೆ ಜೋಡಿಸಿದರೂ ಸಹ ಕನ್ನಡಿಯಲ್ಲಿ ಒಂದೇ ಪ್ರತಿಬಿಂಬ ನೋಡಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಸಂಬಂಧದಲ್ಲಿ ಮೊದಲು ಇದ್ದ ಬಾಂಧವ್ಯ ಇರಲು ಸಾಧ್ಯವೇ ಇಲ್ಲ. ನೂರಾರು ಯುದ್ಧ ಗೆಲ್ಲುವುದಕ್ಕಿಂತ ನಿನ್ನನ್ನು ನೀನು ಮೊದಲು ಗೆಲ್ಲು. ಯಾವ ವ್ಯಕ್ತಿ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ತಾನಾಗಿ ಹೋರಾಟ ಮಾಡುತ್ತಾನೋ ಆತನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಪರಿಚಯವಾಗಲು ಮಾತು ಬೇಕಿಲ್ಲ, ನಗು ಸಾಕು. ಒಳ್ಳೆಯವರಾಗಲು ಹಣ ಬೇಕಿಲ್ಲ, ಗುಣ ಸಾಕು. ಅರ್ಥ ಮಾಡಿಕೊಳ್ಳುವ ಮನಸ್ಸು, ಕ್ಷಮಿಸುವ ಗುಣ, ಕೈಜೋಡಿಸುವ ಸ್ನೇಹ, ಸಮಾಧಾನ ಮಾಡುವ ಒಂದು ಹೃದಯ ನಮ್ಮ ಜೀವನದ ನಿಜವಾದ ಆಸ್ತಿಗಳು. ತಾಳ್ಮೆಗೂ ಒಂದು ಕೊನೆ ಇರುತ್ತೆ. ಒಬ್ಬ ವ್ಯಕ್ತಿಯ ಮನಸ್ಸನ್ನು ನೋಯಿಸುತ್ತಾ ಇದ್ದರೂ ಆ ವ್ಯಕ್ತಿ ನಮ್ಮನ್ನು ಕ್ಷಮಿಸುತ್ತಾ ಇರುತ್ತಾನೆ ಎಂದು ಮತ್ತೆ ಮತ್ತೆ ನೋವು ಕೊಡ್ತಾ ಇರುವುದು ಶತಮೂರ್ಖರ ಲಕ್ಷಣ. ಕ್ಷಮಿಸುವ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ, ಹಿಂಸಿಸುವ ವ್ಯಕ್ತಿ ಕ್ಷಣ ಕ್ಷಣವೂ ಪಾಪದ ಕೊಡ ತುಂಬಿಸುತ್ತಾ ಸಾಗುತ್ತಾನೆ. ಉಪ್ಪಿಗೆ ನೀರಿನಿಂದಲೇ ಜನನ, ನೀರಿನಿಂದಲೇ ಮರಣ. ನಮ್ಮ ಜೀವನವೂ ಹಾಗೆ. ನಮ್ಮವರಿಂದಲೇ ಸನ್ಮಾನ, ನಮ್ಮವರಿಂದಲೇ ಅವಮಾನ. ಯಾರು ನಿನ್ನನ್ನು ದೂರವಿಡುತ್ತಾರೋ ಎಂದಿಗೂ ಅವರನ್ನು ನೋಡಬೇಡ. ಯಾರು ನಿನ್ನನ್ನು ಪ್ರೀತಿಸುತ್ತಾರೋ ಅವರನ್ನು ಎಂದಿಗೂ ಕೈಬಿಡಬೇಡ. ನಂಬಿಕೆಗಿಂತ ಸಂದೇಹ ಹೆಚ್ಚಾದರೆ ಯಾವ ಸಂಬಂಧವೂ ಉಳಿಯುವುದಿಲ್ಲ. ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದರೆ ಯಾವ ಮನಸ್ಸೂ ಸಹ ಮುರಿಯೋದಿಲ್ಲ.